ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ರಾಜಾಗ್ನೆಯು ಸುವರ್ಣ ಸೂತ್ರವು ರೀಪ್ರಿನ್ಸ್ ಪುಟ ಟೂ ಫೈವ್ ಏಯ್ಟ್ ನೈನ್ ಪುಟದ ಸಂಖ್ಯೆ ಎಪ್ಪತ್ತು ಎಪ್ಪತ್ತ ಒಂದು ಅವರ ಕಣ್ಣಿನಲ್ಲಿರುವ ತೊಲೆಗಳು ಈ ಪಾಠವನ್ನು ಹೊತ್ತಿ ಹೇಳುತ್ತಾ ನಮ್ಮ ಕರ್ತನು ಸಲಹೆ ನೀಡಿರುವುದೇನೆಂದರೆ ಯಾರು ತಮ್ಮನ್ನು ಇಕ್ಕ ತಮ್ಮಂತೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯಲು ಯತ್ನಿಸುತ್ತಿರುವ ಸಹೋದರರಲ್ಲಿ ದೋಷವನ್ನು ನಿರಂತರವೂ ಕಂಡು ಹಿಡಿಯುತ್ತಾರೋ ಕಂಡು ಹಿಡಿಯುತ್ತಿರುವರೋ ಅವರು ಆ ಸಹೋದರರು ಮಾಡುತ್ತಿರುವ ಉತ್ತಮವಾದ ಪರಿಶ್ರಮಗಳನ್ನು ಕಾಣಲು ಎಂದೂ ಸಾಧ್ಯವಾಗದೆ ಯಾವಾಗಲೂ ಅವರಲ್ಲಿ ದೋಷಗಳನ್ನು ಕಂಡು ಹಿಡಿಯುತ್ತಲೇ ಇರುವರು ಇವರು ತಮ್ಮಲ್ಲೇ ದೊಡ್ಡ ದೋಷಗಳನ್ನು ಇಟ್ಟುಕೊಂಡಿರುವರು ಅದು ಯಾವುದೆಂದರೆ ಪ್ರೀತಿ ಇಲ್ಲದಿರುವಿಕೆ ನಮ್ಮ ಕರ್ತನು ಈ ವರ್ಗದವರಿಗೆ ಬುದ್ಧಿಪಾಠವಾಗಿ ಹೇಳಿದ ಉತ್ಪ್ರೇಕ್ಷೆಯ ಮಾತಿನಲ್ಲಿ ಚುಚ್ಚು ಮಾತಿನ ದಾಟಿ ಇರುವಂತೆ ಕಾಣಬರುತ್ತದೆ ಏಕೆಂದರೆ ಆತನು ಅಕ್ಷರ ಸಹ ನುಡಿಯುವುದು ನಿಮ್ಮ ಕಣ್ಣಿನಲ್ಲೇ ಪೂರ್ಣವಾದ ಒಂದು ತೊಲೆಯನ್ನು ಇಟ್ಟುಕೊಂಡಿರುವ ನೀವು ಯಾಕೆ ತನ್ನ ಕಣ್ಣಿನಲ್ಲಿನ ರವೆಯ ದಸೆಯಿಂದ ತೊಂದರೆಗೀಡಾದ ನಿಮ್ಮ ಜೊತೆಯವನನ್ನು ದುರುಗುಟ್ಟಿ ನೋಡುವುದು ಸಹೋದರರೆಲ್ಲರೂ ಹೆಚ್ಚು ಕಡಿಮೆ ಒಂದಲ್ಲ ಇನ್ನೊಂದು ರೀತಿಯ ಕಷ್ಟಗಳಿಂದ ಅಂದರೆ ಶಾರೀರಿಕ ಬಲಹೀನತೆಗಳಿಂದ ಬಾಧಿತರಾಗಿರುವರು ಏಕೆಂದರೆ ಎಲ್ಲರೂ ನೂತನ ಸ್ವಭಾವವೆಂಬ ನಿಧಿಯನ್ನು ಆದಾಮನ ಮೂಲಪಾಪದ ದೆಸೆಯಿಂದ ವಿರೂಪಗೊಂಡ ಅಪೂರ್ಣವಾದ ದೋಷಪೂರಿತವಾದ ಮಣ್ಣಿನ ಘಟಗಳಲ್ಲಿ ಹೊಂದಿರುವುದು ನೀತಿವಂತನು ಅಂದರೆ ಸಂಪೂರ್ಣವಾಗಿ ಪರಿ ಪರಿಪೂರ್ಣತೆಯುಳ್ಳವನು ಯಾರೂ ಇಲ್ಲ ಒಬ್ಬನಾದರೂ ಇಲ್ಲ ಆದರೂ ಯಾವ ಸಹೋದರರ ಹೃದಯದಲ್ಲಿ ಪೂರ್ಣವಾದ ಪ್ರೀತಿ ಇರುವುದು ಅವರು ಬುದ್ಧಿಪೂರ್ವಕವಾಗಿ ಗ್ರಹಿಸುವುದರಲ್ಲಿ ಆತ್ಮಿಕವಾಗಿ ತಿಳಿದುಕೊಳ್ಳುವಲ್ಲಿ ಅಂದರೆ ನಂಬಿಕೆ ಎಂಬ ಕಣ್ಣುಗಳಲ್ಲಿ ಮರದ ಸಿಬಿರಿನ ಅಡ್ಡಿಗಳು ಇದ್ದಾಗ್ಯೂ ಹಾಗೂ ತಮ್ಮ ಜೀವನದ ನಡವಳಿಕೆ ಎಲ್ಲವುಗಳನ್ನು ಹಾನಿಗೊಳಿಸುವ ಸಿಬಿರುಗಳು ಅವರ ಹಸ್ತದಲ್ಲಿ ಚುಚ್ಚಿಕೊಂಡಿದ್ದು ಅವರ ಕಾರ್ಯಗಳನ್ನು ಅಪರಿಪೂರ್ಣವನ್ನಾಗಿ ಮಾಡಿದರು ಮತ್ತು ಅವರ ಕಾಲಿನಲ್ಲಿ ಸಹ ಸಿಬಿರು ಚುಚ್ಚಿಕೊಂಡು ಅವರ ನಡಿಗೆಯನ್ನು ಯಾವ ವಿಧದಲ್ಲೂ ಪರಿಪೂರ್ಣದಲ್ಲವಲ್ಲದಂತೆ ಮಾಡಿ ತಾವು ಬಯಸಿದ ರೀತಿಯಲ್ಲಿ ಇರದಂತಾದರೂ ಅವರಲ್ಲಿ ನಂಬಿಕೆ ಪ್ರೀತಿ ಹಾಗೂ ಕನಿಕರಗಳಿಂದ ಕೂಡಿದ ಕ್ರಿಸ್ತನ ಆತ್ಮವು ಇರುವುದೇ ಆದಲ್ಲಿ ಅವರು ಆತನವರಾಗಿರುವರು ಮತ್ತು ಪ್ರೀತಿ ಕನಿಕರದ ಭಾವವಿಲ್ಲದ ಇತರ ಎಲ್ಲರಿಗಿಂತಲೂ ಹೆಚ್ಚಾಗಿ ಅಂಗಿ ಅಂಗೀಕೃತರಾಗುವರು ಹೀಗಾಗಿ ಅವರು ಈ ಸಾಮ್ಯದಲ್ಲಿ ಸೂಚಿಸಿರುವಂತೆ ಇತರರ ವಿಷಯವಾಗಿ ತೀರ್ಪು ಮಾಡುವಾಗ ಪೂರ್ಣ ವಿಕೃತವಾದ ತೀರ್ಪು ಮಾಡುವುದು ಕಾರಣ ಅವರು ಕರ್ತನ ಆತ್ಮವನ್ನು ಸಹ ಬಹು ಅಲ್ಪ ಪ್ರಮಾಣದಲ್ಲಿ ಹೊಂದಿದ್ದು ಸಹೋದರರ ಮೇಲೆ ದೊಡ್ಡದಾಗಿ ಆಪಾದನೆ ಹೊರಿಸುವ ವಿರೋಧಿಯ ಆತ್ಮವನ್ನು ಅಧಿಕವಾಗಿ ಹೊಂದಿರುವವರಾಗಿರುವರು ಪ್ರೀತಿ ಇಲ್ಲದೆ ತಪ್ಪು ಹುಡುಕುವವರಾಗಿ ಸಹೋದರನನ್ನು ಆಪಾದಿಸುವ ಈ ವರ್ಗವನ್ನೇ ಕರ್ತನು ಕಪಟಿಗಳು ಎಂದು ಹೆಸರಿ ಹೆಸರಿಸಿರುವುದು ಏಕೆ ಕಾರಣ ಇತರರಲ್ಲಿ ತಪ್ಪನ್ನು ಕಂಡುಹಿಡಿಯುವುದರಲ್ಲಿ ಅವರು ಸ್ಪಷ್ಟವಾಗಿ ತಾವು ಪಾಪದ ಸಂಬಂಧವಾದ ಇಂಥ ಸಂಕಷ್ಟದಿಂದ ಬಾಧಿತರಾಗಿಲ್ಲವೆಂಬ ತೀರ್ಮಾನವನ್ನು ಮಾಡಿಕೊಳ್ಳಲು ಬಯಸುವರು ಅವರು ಸ್ಪಷ್ಟವಾಗಿ ತಾವು ಪರಿಶುದ್ಧರೆಂಬುವುದನ್ನು ಮನದಟ್ಟು ಮಾಡಿಕೊಡಲು ಬಯಸುವರು ಮತ್ತು ಅವರು ತಮ್ಮ ಹೃದಯದಲ್ಲಿ ಇದು ನಿಜವಲ್ಲವೆಂಬುವುದನ್ನು ತಿಳಿದಿದ್ದರು ಮತ್ತು ಅವರಲ್ಲೇ ಹಲವು ವೈಫಲ್ಯಗಳು ಹಲವು ಲೋಪದೋಷಗಳು ಇರುವುದರಿಂದಲೂ ಅವರ ವರ್ತನೆಯು ಕಪಟಾಚಾರವು ಸುಳ್ಳಾದದ್ದು ಮೋಸಕರವು ದೇವರಿಗೆ ಮೆಚ್ಚುಗೆ ಆಗಿರುವುದು ನಮ್ಮ ಕರ್ತನ ವಾಕ್ಯವು ಸ್ಪಷ್ಟವಾಗಿ ತೋರಿಸಿಕೊಟ್ಟಿರುವಂತೆ ಅವರು ಮಾಡುವ ತಪ್ಪು ಕಂಡುಹಿಡುವಿಕೆಯು ತಪ್ಪು ಮಾಡುವವರ ಮೇಲಿನ ಪ್ರೀತಿಯ ಮತ್ತು ಪಾಪದ ಮೇಲಿನ ದ್ವೇಷದ ಪ್ರೇರಣೆಯ ಫಲವಾದುದೆಂದು ಅವರು ಹೇಳಿಕೊಳ್ಳುವರು ಮೋಸಕರವೂ ಕಪಟಾಚಾರವೂ ಆಗಿರುವುದು ಇಲ್ಲವಾದಲ್ಲಿ ಅವರಿಗೆ ತಮ್ಮಲ್ಲಿರುವ ಪಾಪ ಬಲಹೀನತೆಗಳನ್ನು ಹಗೆ ಮಾಡಿ ಖಂಡಿಸಿ ಅವುಗಳ ವಿರೋಧವಾಗಿ ಹೋರಾಡಲು ಬಹಳಷ್ಟು ಮಾಡಬೇಕೆಂಬಿರುವುದನ್ನು ಕಂಡುಕೊಳ್ಳುವರು ಅಂದರೆ ಇದು ಸ್ವಪ್ರತಿಷ್ಠೆ ಮತ್ತು ಕಪಟಾಚಾರವೆಂಬ ತಮ್ಮ ಕಣ್ಣಿನಲ್ಲಿರುವ ತೊಲೆಯನ್ನು ತೆಗೆದುಹಾಕುವಿಕೆ ಹೀಗೆ ಮಾಡುವುದರಲ್ಲಿ ಪಡೆದ ಅನುಭವವು ಅವರನ್ನು ಇತರರಿಗೆ ಸಹಾಯ ಮಾಡುವುದರಲ್ಲಿ ಬಹು ಮೃದು ಸ್ವಭಾವದವರನ್ನಾಗಿಯೂ ಕರುಣೆಯುಳ್ಳವರನ್ನಾಗಿಯೂ ಪ್ರೀತಿಯುಳ್ಳವರನ್ನಾಗಿಯೂ ಮಾಡುವುದು ಸಹೋದರರು ಎಂದು ಕರೆಯಲ್ಪಡುವವರೆಲ್ಲರೂ ನಮ್ಮ ಕರ್ತನ ವರ್ಣನೆ ಮಾಡಿರುವ ಈ ಭಾವಚಿತ್ರವನ್ನು ಜಾಗರೂಕತೆಯಿಂದ ವೀಕ್ಷಿಸಿ ಅವರು ತಮ್ಮ ಹೃದಯದಲ್ಲಿ ಇದೇ ರೀತಿಯ ಯಾವುದಾದರೂ ಕೆಟ್ಟ ಪ್ರವೃತ್ತಿಗಳು ಅಂದರೆ ತಪ್ಪು ಹುಡುಕುವುದು ದೂರುವುದು ತೀಕ್ಷ್ಣವಾಗಿ ನಿಂದಿಸುವುದು ಮತ್ತು ಅವೇ ಅವಹೇಳನ ಮಾಡುವುದು ಇವುಗಳು ಬೇರೆ ಬೇರೆ ಮಟ್ಟದಲ್ಲಿ ಇರುವುದೋ ಇಲ್ಲವೋ ಎಂಬುವುದನ್ನು ಚೆನ್ನಾಗಿ ಗಮನಿಸಬೇಕು ಪ್ರೀತಿ ಇಲ್ಲದಿರುವಿಕೆ ಸ್ವಪ್ರತಿಷ್ಠೆ ಎಂಬ ತೊಲೆಗಳು ತಮ್ಮ ಮನೋನೇತ್ರಗಳಲ್ಲಿ ನೇತ್ರಗಳಲ್ಲಿ ಆತ್ಮೀಕ ಕಣ್ಣುಗಳಲ್ಲಿ ಇರುವ ಕುರುಹುಗಳೇನಾದರೂ ಬಂದಲ್ಲಿ ಅವರು ಕೂಡಲೇ ಆ ದಿವ್ಯ ವೈದ್ಯನ ಬಳಿಗೆ ಹೋಗಿ ತಾವು ತ್ವರಿತವಾಗಿ ತಮ್ಮ ಸಹೋದರರಿಗೆ ನಯ ವಿನಯ ಕನಿಕರಗಳುಳ್ಳ ಸಹಾಯಕರುಗಳು ಆಗುವಂತಾಗಲು ಇಂಥವುಗಳನ್ನು ಪೂರ್ಣವಾಗಿ ತೊಡೆದು ಹಾಕಿಸಿಕೊಂಡವರಾಗಬೇಕು ಮತ್ತು ಸಾವಿರ ವರ್ಷದ ಆಳ್ವಿಕೆಯ ಕಾಲದ ಆ ಮಹಾ ಕಾರ್ಯದಲ್ಲಿ ಅಂದರೆ ಕರುಣೆಯುಳ್ಳವರು ಕನಿಕರವುಳ್ಳವರು ಆಗಿ ಕುರುಡ ಕುರುಡಾದ ಕಣ್ಣುಗಳನ್ನು ತೆರೆಯಲು ಮತ್ತು ಪಾಪದಿಂದ ಉಂಟಾದ ಗಾಯಗಳನ್ನು ವಾಸಿ ಮಾಡಲು ಸಫಲರಾದ ಶಸ್ತ್ರಚಿಕಿತ್ಸಕರು ವೈದ್ಯರು ಆಗುವುದಕ್ಕಾಗಿ ಅವರು ಸಿದ್ಧವಾಗಿರಬೇಕು